ಕನ್ನಡಿಗೆ ಎಂಬಿಎಸ್ ಕನ್ನಡಿಗೆ ರದ್ದಾಗಲಿ ರದ್ದಾಗಲಿ ಕನ್ನಡಿಗೆ. ಈ ದಿನ ನಾವೇನು ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿ ಇವತ್ತು ಬೆಳಗಾವಿಯ ನಮ್ಮ ಕನ್ನಡಿಗರಿಗೆ ಬೆಂಬಲ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀರಿ. ಏನು ನಮ್ಮ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಭಗ್ನ ಮಾಡಿದಂಥ MES ಪುಂಡರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಈಗಾಗಲೇ ಸಾವಿರಾರು ಜನ ನಾವು ಬೆಳಗಾವಿಯಲ್ಲಿ ಈಗ ನಮ್ಮ ಕನ್ನಡ ಪರ ಹೋರಾಟಗಾರಿದ್ದೀರಿ. ಇವತ್ತು ಎಲ್ಲ ಸವಲತ್ತುಗಳನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ತಗೊತಾ ಇದ್ದೀರಿ. ನೀವೇನು ಬೆಳಗಾವಿಯಲ್ಲಿ ವಾಸ ಮಾಡ್ತಾ ಇರೋಂಥ ಪುಂಡ್ರು, ನೀವು ಎಲ್ಲ ಸವಲತ್ತುಗಳು ನಮ್ಮ ತೆರಿಗೆ ಹಂಡಲ್ ಕನ್ನಡಿಗರ ತೆರಿಗೆ ಹಂಡಲ್ ತಗೊತಾ ಇದ್ದೀರಿ. ನೀವು ಕುಡಿಯುವ ನೀರು ಕೂಡ ನಮ್ಮ ಒಂದು ಕರ್ನಾಟಕದ ಒಂದು ಕನ್ನಡಿಗರ ತೆರಿಗೆ ಹಂಡಲ್ ನೀವು ತಗೊತಾ ಇರೋಂಥದ್ದು. ನೀವು ವಾಸ ಮಾಡುವಂಥ ನಿಮ್ಮ ಎಲ್ಲ ಮನೆಗಳಲ್ಲಿ ಕೂಡ ನಮ್ಮ ಕರ್ನಾಟಕರ ಕನ್ನಡಿಗರ ತೆರಿಗೆ ಹಣ ನಿಮ್ಮ ಮನೆಗಳಲ್ಲಿ ನೀವು ವಾಸ ಮಾಡ್ತಾ ಇರಿ. ಒಂದ್ಸಲ ಯೋಚನೆ ಮಾಡಬೇಕು. ಈ ದೇಶದ ಆಸ್ತಿಯಾದಂಥ ನಮ್ಮ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಮೆಯನ್ನು ಭಗ್ನ ಮಾಡೋ ಗೊತ್ತಾಗಿಲ್ಲ. ಕನ್ನಡಿಗರ ಎಂಜಲಲ್ಲಿ ನಾವು ಬದುಕ್ತಾ ಇದ್ದೀರಿ. ಇಂಥ ಕನ್ನಡಿಗರ ಎಂಜಲಲ್ಲಿ ನಾವು ಬದುಕ್ತಾ ಇರೋವಂಥ ಕನ್ನಡ ಕರ್ನಾಟಕದಲ್ಲಿ ಜನಿಸಿದಂಥ ಮಹಾನ್ ವ್ಯಕ್ತಿ, ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ವ್ಯಕ್ತಿಯ ಪ್ರತಿಮೆಯನ್ನು ಮುಟ್ಟೋದಕ್ಕೆ ನಮಗೆ ಯೋಗ್ಯತೆ ಇದೆ ಅಂತ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಭಗ್ನ ಮಾಡಿರೋದು ಇಡೀ ದೇಶದ ಎಲ್ಲ ನಾಗರಿಕರಿಗೆ ತಲೆ ಬಗ್ಸುವಂಥ ಕೆಲಸ ಮಹಾರಾಷ್ಟ್ರದ MES ಪುಂಡರು ಮಾಡಿದ್ದಾರೆ. ಶಿವಸೇನೆ ಅಂತೇನು ಬಾಲ್ ಠಾಕ್ರೆ ಉದ್ಭವ ಮಾಡಿದ್ದಾರೆ. ಈ ಉದ್ಭವ ಠಾಕ್ರೆ ಏನಿದ್ದಾರೆ ಶಿವಸೇನೆ ಅಂತ, ಶಿವನ ಹೆಂಡತಿ ಅರಿಶಿನ ಕುಂಕುಮ, ಆ ಅರಿಶಿನ ಕುಂಕುಮ ಇರುವಂಥ ಬಾವುಟನ ನೀವು ಸುಟ್ಟಿದ್ದೀರಲ್ಲ, ಮಾನ ಮರ್ಯಾದೆ ಇಲ್ದಿರೋಂಥ ನೀವು ಶಿವಸೇನೆಯ ಸಂಘಟನೆಯ ರಾಜ್ಯಾಧ್ಯಕ್ಷರು. ಯಾಕಂದರೆ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ, ದೇಶ ಸಂಸ್ಕೃತಿ ಇದ್ದರೆ, ನೀವು ಹಿಂದುತ್ವವನ್ನು ಉಳಿಸೋದಕ್ಕೆ ನೀವು ಶಿವಸೇನೆ ಅಂತ ಮಾಡಿದಂಥವರು. ಇವತ್ತು ಅದೇ ಶಿವನ ಹೆಂಡತಿಯ ಒಂದು ಅರಿಶಿನ ಕುಂಕುಮ ಇರುವಂಥ ಪಾರ್ವತಿ ದೇವಿಯ ಆ ಒಂದು ಬಾವುಟನ ಸುಡ್ತಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಅದರಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ನೀವು ಕೂಡಲೇ ನಮ್ಮ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ನೀವು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಇಡೀ ದೇಶಕ್ಕೆ ನೀವು ಕ್ಷಮಾಪಣೆಯನ್ನು ಕೊಡಬೇಕಿದ್ದು. ಒಕ್ಕೂಟ ವ್ಯವಸ್ಥೆ ಇರೋದು ದೇಶ, ನಾವೆಲ್ಲ ಅಣ್ಣ ತಮ್ಮಂದರಾಗಿದ್ದೀರಿ. ಏನು MES ಅನ್ನೋಂಥ ಸಂಘಟನೆಯನ್ನು ಕಟ್ಕೊಂಡು ನೀವು ರೌಡಿಗಳಾಗೋ ಥರ ಇದ್ದರೆ ಕರ್ನಾಟಕದಲ್ಲಿರೋವಂಥವ್ರು ಕೂಡ ಕೇರಳದಿದ್ರೆ ರಾಕ್ಷಸರಾಗ್ತಾರೆ, ಒಲಿದರೆ ದೇವರುಗಳಾಗ್ತಾರೆ. ಇಲ್ಲ ಅಂದರೆ ನಿಮ್ಗೆ ರಾಕ್ಷಸ ಆಗಬೇಕಾ ಅಥವಾ ನಿಮಗೆ ದೇವರುಗಳಾಗಬೇಕಂತ ತೀರ್ಮಾನ ತಗೊಳ್ಳಿ. ನೀವು ಇದೇ ರೀತಿ ಮಾಡಿದ್ರೆ ನಿಮ್ಮ ಯಾವುದೇ ವಾಹನಗಳು, ಮಹಾರಾಷ್ಟ್ರ ವಾಹನಗಳು ಕರ್ನಾಟಕ ಗಡಿ ದಾಟೋದಕ್ಕೆ ಬಿಡೋದಿಲ್ಲ. ನೀವೇನು ನಮ್ಮ ಪೊಲೀಸವ್ರನ್ನ ನೀವು ಅಲ್ಲಿ ಬಂಧಿಸೋ ರೀತಿಯಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿ ನಿಮ್ಮ ಮಹಾರಾಷ್ಟ್ರ ಪೊಲೀಸರು ತಗೊಂಬಂದು ನಮ್ಮ ಕರ್ನಾಟಕ ಗಡಿ ದಾಟಿಸಿದ್ದಾರೆ ಅಂತ ನಮ್ಮ ಪೊಲೀಸವ್ರಿಗೆ ಅಲ್ಲಿಗೆ ಯಾವ ರೀತಿ ನಿಮ್ಮ ರಕ್ಷಣೆ ಕೊಡ್ತಾ ಇದ್ದೀರಿ? ಈ ದೇಶದ ಪ್ರಧಾನಮಂತ್ರಿ ಒಂದ್ಸಲ ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿ ಆದಂಥವರು ದೇಶಕ್ಕೆ ಪ್ರಧಾನಮಂತ್ರಿನ, ಗುಜರಾತ್ ಪ್ರಧಾನಮಂತ್ರಿನ ಅಂತ. ಅದರಿಂದ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ರಾಜ್ಯ ಸರ್ಕಾರ ಆಳ್ತಾ ಇರೋಂಥ ಬಸವರಾಜ ಬೊಮ್ಮಾಯಿಯವರೇ, ನೀವು ಅಧಿಕಾರಕ್ಕಾಗಿ ಯಾವ ತ್ಯಾಗ ಆದರೂ ಮಾಡ್ತಾ ಇದ್ದೀರಿ, ಕನ್ನಡಿಗರಿಗೆ ಅವಮಾನ ಆದರೂ ಪರವಾಗಿಲ್ಲ ಅಂತ ನೀವು ಅಧಿಕಾರ ಚುಕ್ಕಾಣಿ ಹಿಡಿದಕ್ಕೆ ಇನ್ನೇನೇನು ತ್ಯಾಗ ಮಾಡ್ತಿರೋ ಆ ಭಗವಂತನೇ ಬಲ್ಲ ಅಂತ ಹೇಳ್ತಾ, ಕೂಡಲೇ ನೀವು ಮಾಡ್ತಾ ಇರೋವಂಥ ಏನು ನಮ್ಮ ಕನ್ನಡಿಗರನ್ನು ಬಂಧಿಸಿ ಇವತ್ತು ಜೈಲಿಗೆ ಹಾಕಿದರೆ, ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು. ನಮ್ಮ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು. ಕನ್ನಡಿಗರ ಕ್ಷಮಾಪಣೆ ಕೇಳಬೇಕು. ಇಲ್ಲ ಅಂದರೆ ಇದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮಹಾರಾಷ್ಟ್ರದ MES ಸಂಘಟನೆ ಆಗ್ಬೋದು, ಶಿವಸೇನೆ ಆಗ್ಬೋದು, ಪುಂಡಾಟಿಕೆ ಇವತ್ತಿಂದಲ್ಲ, ಅದು ಸುಮಾರು ವರ್ಷಗಳಿಂದ ಇದೇ ಪುಂಡಾಟಿಕೆ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ. ನಾನು ಕೇಳೋದು ಒಂದು ಪ್ರಶ್ನೆ, ನಾನು ಒಂದು ಪಕ್ಷದ ವಿರುದ್ಧ ಮಾತಾಡ್ತಿಲ್ಲ, ಮೂರು ಪಕ್ಷಗಳು ಆಡಳಿತ ಮಾಡ್ತಾನೆ ಬಂದಿದ್ದೀರಾ ನೀವು, ನಿಮಗಂತೂ ಮಾನ ಮರ್ಯಾದೆ ಎಲ್ಲ ನಮ್ಮನ್ನು ಬಿಟ್ಕೊಡ್ತಾ ಇದ್ದೀರಾ, ಯಾರಾದರೂ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೀರಾ? ಯಾಕೆ ನಿಮ್ಮ ಕೈಯಲ್ಲಿ ಆಗಲ್ವಾ? ಕಾರಣ ಏನು? ವೋಟ್ ಬ್ಯಾಂಕ್. ನಿಮಗೆ ಅವ್ರ ವಿರುದ್ಧ ನೀವು ಕ್ರಮ ಕೈಗೊಂಡ್ರೆ ನಿಮಗೆ ಓಟ್ ಬೀಳಲ್ಲ, ನಾವಲ್ಲಿ ಗೆಲ್ಲಲ್ಲ ಅಂತ ಏನಾದರೂ ಭಯ ಇದೆಯಾ ಸ್ವಾಮಿ? ನನ್ನ ಮೊದಲನೇ ಪ್ರಶ್ನೆ ಅವ್ರಿಗೆ ಕೇಳೋವಂಥದ್ದು, ನಾಚಿಕೆ ಆಗಬೇಕು ಅವ್ರಿಗೆಲ್ಲ ಇವತ್ತಿನ ದಿನ. ಇಷ್ಟು ಜನ ಸೇರಿದ್ದೀರಲ್ಲ ಇವತ್ತು ಬೆಳಗಾವಿಯಲ್ಲಿ, ನೀವು ಅಧಿವೇಶನ ಮಾಡ್ತಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಾ ಅಲ್ಲಿ? ಇವತ್ತು ಅವರನ್ನ ಏನು MES ಸಂಘಟನೆ ಮತ್ತು ಶಿವಸೇನೆಯನ್ನು ಬುಡ ಸಮೇತ ಕಿತ್ತಾಕೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಆ ತೀರ್ಮಾನವನ್ನು ಕೈಗೊಳ್ಳಿ ಇವತ್ತು. ನೀವು ಅವರನ್ನು ಬುಡ ಸಮೇತ ತೆಗೆದುಹಾಕುವಂಥ ಕೆಲಸ ಮಾಡಬೇಕು. ಇವತ್ತು ನಮ್ಮ ಕರ್ನಾಟಕದಿಂದ ಗಾಡಿಗಳು ಮಹಾರಾಷ್ಟ್ರಕ್ಕೆ ಹೋದರೆ ಏನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದೇ. ಅಲ್ಲಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಗಾಡಿಗಳಿಗೆ ಗಾಜನ್ನು ಹೊಡಿತಾರೆ. ಅವ್ರು ನಮ್ಮವ್ರಿಗೆ ಯಾರಿಗೆ ಕೊಡ್ತಾರೆ ರಕ್ಷಣೆ? ನಮ್ಮವ್ರಿಗೆ ಯಾರು ರಕ್ಷಣೆ ಕೊಡ್ತಾರೆ? ನಿಮ್ಮನ್ನೆಲ್ಲ ಗೆಲ್ಲಿಸಿ ನಾವು ವರ್ಷಗಳಿಂದ ಇದೇ ರೀತಿ ಶೋಷಣೆ ಮಾಡ್ಕೊಂಡು ಬರ್ತಾ ಇದ್ರೆ, ಇವತ್ತು ನಮ್ಮ ತಾಯಿಯ ಬುಡಕ್ಕೆ ನೀವು ಕೈ ಹಾಕಿದ್ರು ಸಹ ನೀವು ಎಮ್ಮೆಗಳ ಥರ ನಿದ್ರೆ ಮಾಡ್ತಾ ಇದ್ರೆ ನೋಡ್ಕೊಂಡಿರೋಕ್ಕೆ ನಿಮ್ಮಂಥ ಜನ ನಾವಲ್ಲ. ನಾವು ಯಾವುದೇ ರೀತಿ
ಪ್ರತಿಯೊಬ್ಬ ನೀರು ಕುಡಿಯುವಂಥವನು ಅನ್ನ ತಿನ್ನುವಂಥವನು ಪ್ರತಿಯೊಬ್ಬನು ಇದನ್ನು ಪ್ರತಿಭಟಿಸಲೇಬೇಕು, ಪ್ರತಿಭಟಿಸ್ತೀವಿ. ಇದಕ್ಕಾಗಿ ನಾವು ಎಂತಹ ಹೋರಾಟಕ್ಕೂ ಸಿದ್ಧರಾಗಿದ್ದೀವಿ. ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಏನು ಆ ಬಾವುಟವನ್ನು ಸುತ್ತ ಒಬ್ಬ ಅವನ ದ್ವೇಷದ್ರೋಹಿಯನ್ನು ಒಬ್ಬ ನಮ್ಮ ಅಂತಮ್ಮ ಹೋಗಿ ಮಸಿ ಬೆಳೆದಿದ್ದಕ್ಕೆ ಅವನ ಮೇಲೆ ಒಂದು ಕ್ರಮವನ್ನು ಕೈಗೊಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅವನು ಬಾವುಟವನ್ನು ಸುಟ್ಟಿದಾನಲ್ಲ, ಅವನಿಗೇನ್ರಿ ಮಾಡಿದ್ದೀರಾ ನೀವು? ನಿಮ್ಮ ಕೇಳಿ ಏನಾಯಿತು? ಆಗದಿದ್ರೆ ಈ ಕೂಡಲೇ ಎಲ್ಲ ರಾಜೀನಾಮೆ ಕೊಟ್ಟು ಮನೆಗಳಲ್ಲಿ ಕುತ್ಕೊಳ್ಳಿ ನೀವು. ಇಂಥ ನಾಮರ್ದ ಕೆಲಸಗಳನ್ನ ಮಾಡಬೇಡಿ ಅಂತ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತೇನೆ ಎಲ್ಲರಿಗೂ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೂ ಸಹ.